ವಿರೋಧ ಪಕ್ಷಗಳ ಒಂದು ಕೊನೆಯ ಅಸ್ತ್ರ ಅಪಪ್ರಚಾರ ಅಂತ ನಾವು ಕೇಳಿದ್ದೀವಿ. ಎಲ್ಲದೂ ಕೂಡ ಇಷ್ಟೊಂದು ಕೋಟಿ ತಂದಿಯಲ್ಲ, ನಂದೊಂದೇ ಕ್ಷೇತ್ರದಲ್ಲ, ದೇಶಕ್ಕಾಗ್ಲಿ ರಾಜ್ಯಕ್ಕಾಗ್ಲಿ ನಾನು ಒಬ್ಬನೇ ಒಬ್ಬ ತಂದು ಸುರ್ಕೊಳಕ್ಕೆ ಏನು ಆಗಲ್ಲ. ಮತದಾರ ಬುದ್ಧು ಅಂತಿದ್ದಾರೆ, 5 ವರ್ಷಕ್ಕೊಂದ್ಸತಿ ಬಂದು ಜನರಿಗೆ ತೋರ್ಸಕ್ಕೋಸ್ಕರ ನಾನು ಇಲ್ಲಿರ್ತೀನಿ ಅಂತ ಮನೆ ಬಾಡಿಗೆ ಮಾಡಿಕೊಂಡು ಅಲ್ಲೆಲ್ಲ ಸ್ಟಾರ್ ಹೋಟೆಲ್ ಕುತ್ಕೊಂಡು ರಾಜಕಾರಣ ಮಾಡುವಂತ ಒಂದು ವ್ಯವಸ್ಥೆ ನನಗೇನು ಅವಶ್ಯಕತೆ ಇಲ್ಲ ಸರ್. ಈ ಅಪ್ಪ ಮಕ್ಕಳು ಪಕ್ಷ ಅಂತ ಹೇಳ್ತಾರೆ, ಅವ್ರೇನಾದ್ರೆ ಅವ್ರ ಕಾರ್ಯಕರ್ತರಿಗೆ ಕೇಳಿದ್ರೆ ಅವ್ರ ಮಗನಿಗೆ ತಾನೆ ಅವ್ರ ಸೀಟ್ ಕೇಳಿದ್ದು, ಅವ್ರ ಮಗನಿಗೆ ಸಿಗ್ಲಿಲ್ಲ ಅಂತ ಹೇಳಿ ಇವತ್ತು ಅವ್ರೇನ್ ಕಾರ್ಯಕರ್ತರಿಗೆ ಏನ್ ಕೇಳಿಲ್ಲ, ಅವ್ರ ಮಗನಿಗೆ ಸಿಗ್ಬೇಕು ಅಂತ ಓಡಾಡಿದ್ರು, ಸಿಗ್ಲಿಲ್ಲ, ಡೆಸ್ಪರೇಟ್ ಆಗಿ ಇವತ್ತು ಮಾತಾಡ್ತಾ ಇದಾರೆ. ಹಂಗಾರೆ ಅವ್ರ ಮಗನಿಗೆ ಸಿಕ್ಕಿದ್ರೆ ಕುಟುಂಬ ರಾಜಕಾರಣ ಆಗ್ತಿದ್ದಿಲ್ವಾ? ಹಾಗಾದ್ರೆ ಹಿಂದುತ್ವ ಇಟ್ ಇಸ್ ಯಾವುದೋ ಅಡ್ವರ್ಟೈಸ್ಮೆಂಟಿಗೋಸ್ಕರ ಅಲ್ಲ ಹಿಂದುತ್ವ. ವೆರಿ ಗುಡ್, ಗೊತ್ತಾಯ್ತು. ಈ ನಾಳೆ ಚುನಾವಣೆಯಲ್ಲಿ ಹಂಗ ಅವ್ರ ಬಗ್ಗೆ ಗೌರವ ಇದೆ, ಹಿರಿಯರು ಇದ್ದಾರೆ, ಒಟ್ಟಾಗಿ ಕೆಲಸ ಮಾಡಿದೀವಿ. ಆದ್ರೆ ನಾನು ಅಡ್ವರ್ಟೈಸ್ಮೆಂಟ್ ತಗೊಳೋಂತ ಮನುಷ್ಯ ಇಲ್ಲ ಸರ್. ಅದಕ್ಕೆ ಆ ರಾಮನ ಆಶ್ರಯವನ್ನು ಕೂಡ ನನಗಿದೆ. ಆ ರಾಮನ ಆಶ್ರಯದಿಂದ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗೋದು ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ಹಾಗಾಗಿ ಈಗಾಗಲೇ ಜನರಿಗೆ ಚೊಂಬು ಕೊಟ್ಟಾಗಿದೆ. ಹಾಗಾಗಿ ಇವತ್ತು ಆ ಚೊಂಬನ್ನ ಮೋದಿಜಿಯವರು ನೇತೃತ್ವನ ವಹಿಸಿಕೊಂಡಾಗ ಈ ದೇಶಕ್ಕೆ ಚೊಂಬನ್ನೇ ಕೊಟ್ಟಿದ್ರು ಇವರು. ಈಗ ಅದನ್ನ ಅಕ್ಷಯಪಾತ್ರೆಯಾಗಿ ಅದನ್ನ ಪರಿವರ್ತನೆ ಮಾಡುವಂತ ಕೆಲಸ ಮೋದಿಜಿಯವರು ಮಾಡ್ತಾ ಇದ್ದಾರೆ. ಜನಪ್ರತಿನಿಧಿ ಪತ್ರಿಕೆಯ ವಿಶೇಷ ಸಂದರ್ಶನ ಮಾಲಿಕೆ ಅಭಿಮುಖ ವೀಕ್ಷಿಸಿ. ಆತ್ಮೀಯ ಜನಪ್ರತಿನಿಧಿ ಪತ್ರಿಕೆಯ ಓದುಗರಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ, ಅಭಿಮುಖಕ್ಕೆ ಸ್ವಾಗತ. ನಾನು ನಿಮ್ಮ ಸುಬ್ರಹ್ಮಣ್ಯ ಪಡುಕೋಣೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆ May 7 ನಡೀಲಿಕ್ಕಿದೆ. ಈ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ BY ರಾಘವೇಂದ್ರ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ 4ನೇ ಬಾರಿ ಸ್ಪರ್ಧೆ ಮಾಡತಕ್ಕಂತ ರಾಘವೇಂದ್ರ ಅವರು ಬೈಂದೂರು ಕ್ಷೇತ್ರದ ಅನೇಕ ಸಮಸ್ಯೆಗಳ ಬಗ್ಗೆ, ಚುನಾವಣೆಯ ತಂತ್ರಗಾರಿಕೆಗಳ ಬಗ್ಗೆ ನಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕಿದ್ದಾರೆ. ಅಭಿಮುಖಕ್ಕೆ ಆಗಮಿಸಿದಂತಹ BY ರಾಘವೇಂದ್ರ ಅವರಿಗೆ ಆತ್ಮೀಯ ಸ್ವಾಗತವನ್ನ ಬಯಸ್ತಾರೆ. ನಮಸ್ಕಾರ. ಕಳೆದ ಚುನಾವಣೆಗೆ ಹೋಲಿಸಿದ್ರೆ ಈ ಚುನಾವಣೆ ಯಾವ ರೀತಿಯ ಅಭಿಪ್ರಾಯವನ್ನ ನೀವು ವ್ಯಕ್ತಪಡಿಸ್ತೀರಿ ಚುನಾವಣೆಯ ಬಗ್ಗೆ? ಒಂದು ವರ್ಷ ಒಂದೊಂದು ಚುನಾವಣೆಯಲ್ಲೂ ಕೂಡ BJPಯ ಪರವಾಗಿ ಅಲೆ ಹೆಚ್ಚಿಗೆ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಕರಾವಳಿ, ನಮ್ಮ ಬೈಂದೂರು, ಏನೇ ಸವಾಲುಗಳು ಜೀವನದಲ್ಲಿ ಕಷ್ಟ ದುಃಖಗಳು ಇದ್ರೂ ಕೂಡ ದೇಶದ ರಾಷ್ಟ್ರೀಯ ವಿಚಾರಗಳು ಬಂದಾಗ ನನ್ನ ಕುಟುಂಬ ಮುಂದೆ ಅಂತೇಳಿ ಕುಟುಂಬ ಸಮೇತವಾಗಿ ದೇಶಕ್ಕೆ ಅರ್ಪಣೆ ಮಾಡಿಕೊಂಡಂತ ಕುಟುಂಬಗಳಿರ್ಬೋದು, ತ್ಯಾಗ ಮಾಡಿದಂಥ ಕುಟುಂಬಗಳಿರ್ಬೋದು, ಈ ರೀತಿಯಾದ ಒಂದು ರಾಷ್ಟ್ರದ ವಿಚಾರಗಳನ್ನ, ರಾಷ್ಟ್ರೀಯತೆ ವಿಚಾರಗಳನ್ನ ತನ್ನ ರಕ್ತದಲ್ಲೂ ಕೂಡ ಇವತ್ತು ಒಂದೊಂದು ಕಣನು ಕೂಡ ಇವತ್ತು ಹರಿತಾರೆ ನಾವು ನೋಡ್ತಾ ಇದ್ದೀವಿ. ಅಂತ ಒಂದು ಕ್ಷೇತ್ರದಲ್ಲಿ, ಬೈಂದೂರು ಕ್ಷೇತ್ರದಲ್ಲಿ ನಮ್ಮ ಮತದಾರರ ಒಂದು ಒಂದು ಪ್ರೀತಿ ವಿಶ್ವಾಸ ಒಂದೊಂದು ಚುನಾವಣೆಗಿಂತ ಇನ್ನೊಂದು ಚುನಾವಣೆಯಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಕಾರಣ ನಾನಲ್ಲ, ಅದಕ್ಕೆ ಕಾರಣ ನರೇಂದ್ರ ಮೋದಿಜಿಯವರು. ಏನು ಆಶ್ವಾಸನ ಕೊಟ್ಟಿದ್ರು ಅದನ್ನ ಇವತ್ತು ಹಿಂದೂಗಳ ಒಂದು ಅಪೇಕ್ಷೆ ಏನಿತ್ತು, ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣ ಆಗ್ಬೇಕು, ಜಮ್ಮು ಕಾಶ್ಮೀರದಲ್ಲಿ Article 370 ತೆಗೆದುಹಾಕ್ಬೇಕು ಅಂತ ಹೇಳಿ ತೆಗೆದುಹಾಕಾಯ್ತು. ಆದ್ರೆ ಇವತ್ತಿನ ಕಾಂಗ್ರೆಸ್ನ ಕುಚೇತ ಒಂದು ನಡವಳಿಕೆ ಇವತ್ತು ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ Article 370 ಜಾರಿ ತರ್ತೀವಿ ಅಂತ ಹೇಳಿ ಹಗುರ ಮಾತಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇನ್ನು ಕಾಮನ್ ಸಿವಿಲ್ ಕೋಡ್, ಇವತ್ತು ನಮ್ಮ ದೇಶದಲ್ಲಿರುವಂತ ಅಲ್ಪಸಂಖ್ಯಾತರಿಗೆ ಯಾವ ರೀತಿ ರಕ್ಷಣೆಯನ್ನ ಮೋದಿಜಿಯವರು ಕೊಡ್ತಾ ಇದ್ದಾರೆ, ಅದೇ ರೀತಿ ಬೇರೆ ದೇಶದಲ್ಲಿರುವಂತ ಅಂದ್ರೆ ನಮ್ಮ ದೇಶದ ತುಂಡಾಗಿ ಹೋದಂತ ಅಫ್ಘಾನಿಸ್ತಾನ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಬಂಗಾಲ ಇರ್ಬೋದು, ಇವತ್ತು ಅಲ್ಲಿ ಹಿಂದೂಗಳು ಇವತ್ತು ಅಲ್ಪಸಂಖ್ಯಾತರಾಗಿ ಇವತ್ತು ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ. ಮತ್ತೆ ಇವತ್ತು ಅನಿವಾರ್ಯವಾಗಿ ತಮ್ಮ ಜೀವನವನ್ನು ನಡೆಸೋಕ್ಕೋಸ್ಕರ ಇವತ್ತು ಮತಾಂತರಕ್ಕೆ ಒಳಪಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಈ ಕಾಮನ್ ಸಿವಿಲ್ ಕೋಡ್ ಇವತ್ತು ಗೌರವಿತ ಪ್ರಧಾನಮಂತ್ರಿಗಳು ಏನು ಚಿಂತನೆಯನ್ನು ಮಾಡಿದ್ದಾರೆ, ನಾಳೆ ಬರುವಂತ ದಿನದಲ್ಲಿ ನಮ್ಮ ಬೇರೆ ದೇಶದಲ್ಲಿ ಅಂತ ನಮ್ಮ ಅಲ್ಪಸಂಖ್ಯಾತರಿಗೆ ನಮ್ಮ ದೇಶದಲ್ಲಿ ಯಾರು ಬಂದಿದ್ದಾರೆ ಅವ್ರಿಗೆ ಪೌರತ್ವವನ್ನು ಕೊಡಬೇಕು, ಅವ್ರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಚಿಂತನೆಯನ್ನು ಮಾಡಿದ್ದಾರೆ. ಒಂದು ಅದ್ಭುತವಾದಂತ ಚಿಂತನೆ. ಹಂಗಾಗಿ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಹಿಂದುತ್ವದ ಒಂದು ಪರಿಕಲ್ಪನೆ ಇಟ್ಕೊಂಡಿರುವಂತ ನಮ್ಮ ಬೈಂದೂರು ಕ್ಷೇತ್ರದ, ನಮ್ಮ ಕರಾವಳಿ ಭಾಗದ, ನಮ್ಮ ಶಿವಮೊಗ್ಗ ಕ್ಷೇತ್ರದ ಮತದಾರರು ಬಂದವರು ಇದನ್ನು ಗಮನಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ರಾಷ್ಟ್ರ ಮೊದಲು ಅಂತೇಳಿ ಇವತ್ತು ಈ ಬಾರಿಯ ಚುನಾವಣೆಯಲ್ಲಿ ಹೋದ ಬಾರಿಗಿಂತ ಈ ಬಾರಿಯ ಒಂದು ಅತ್ಯುತ್ತಮವಾದಂತ ಒಂದು ಅಲೆ ಕಾಣ್ತಾ ಇದೆ. ಇದು ಒಂದು. ಎರಡನೇದು, ನಿಮ್ ರಾಘಣ್ಣ ಒಬ್ಬ ಸಂಸತ್ ಸದಸ್ಯನಾಗಿ ಮೆಂಬರ್ ಆಫ್ ಪಾರ್ಲಿಮೆಂಟ್, ಮೆಂಬರ್ ಆಫ್ ಪಂಚಾಯತ್, ಬೋತ್ ಆರ್ MP. ಅವ್ರಿಗೂ MP ಅಂತ ಕರೀತಾರೆ, ನನಗೂ ಕೂಡ MP ಅಂತ ಕರೀತಾರೆ. ಅಂದ್ರೆ ಒಬ್ಬ ಪಂಚಾಯತಿಯ ಮಟ್ಟದಲ್ಲಿ ನಾನು ದೇವ್ರ ಮೆಚ್ಚೋರೀತಿ ಅಂತ ನಾ ಬೈಂದೂರಿಗೆ ಬಂದಾಗ, ಶಿವಮೊಗ್ಗದಲ್ಲಿ ನಮ್ಮ ಕಾರ್ಯಕರ್ತರು ಬಂದಾಗ, ಯಾವುದೇ ಕೆಲಸ ಕಾರ್ಯಗಳು ಇದ್ರೂ ಕೂಡ ಇಲ್ಲಿಂದ ಇಲ್ಲೊಂದು ನನ್ನ ಒಂದು ಕಚೇರಿ ಮಾಡಿದ್ದೀನಿ,
ಇಲ್ಲಿ ನಮ್ಮ ಕಾರ್ಯಕರ್ತರಿರ್ತಾರೆ, ನಮ್ಮ ಶಾಸಕರಿದ್ದಾರೆ ಇವತ್ತು ಗುರುರಾಜ್ ಗಂಟಿಯವಳಿ ಅವರ ಒಂದು ದೊಡ್ಡ ಒಂದು ಶಕ್ತಿ ನಮಗೆ, ಮತ್ತು ವಿಶೇಷವಾಗಿ ನಮ್ಮ ದೀಪಕ್ ಶೆಟ್ಟು ಮತ್ತು ಸಂಘಟನೆ ಎಲ್ಲ ಎಲ್ಲರೂ ಒಟ್ಟಾಗಿ ಇವತ್ತು ಸಂಘಟನೆಯ ತೇರನ್ನು ಎಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಇಲ್ಲಿಯ ಮತದಾರರಿಗೆ ತೃಪ್ತಿ ಇದೆ. ಆ ತೃಪ್ತಿ ಈ ಬಾರಿ ಒಂದು ಮತದಾನವಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಇದು ಎರಡನೇದು. ಮೂರನೇದು, ಜನ ಅಪೇಕ್ಷೆ ಪಡೋದು ಒಬ್ಬ ಲೋಕಸಭಾ ಸದಸ್ಯನಿದ್ದ ನಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತ ನನ್ನ ಆಸೆ ಇದೆ. ಕೊಲ್ಲೂರು ತಾಯಿಯ ಸನ್ನಿಧಾನದಲ್ಲಿ ಇವತ್ತು ಪ್ರವಾಸೋದ್ಯಮಕ್ಕೆ ಆದ್ಯತೆ ಕೊಡಬೇಕು. ಇವತ್ತು ಸಮುದ್ರ ನೆಂಟಸ್ತನ ಉಪ್ಪಿಗೆ ಬರ ಅಂತ ನಾವು ಹೇಳ್ತೀವಿ. ಸಮುದ್ರ ಇದೆ, ನದಿನೂ ಇದೆ. ಇವತ್ತು ಪ್ರತಿ ಮನೆಯೂ ಕೂಡ ಒಂದು ಕುಡಿಯ ನೀರನ್ನ, ಶುದ್ಧವಾದಂಥ ನೀರನ್ನ ಕೊಡಬೇಕು ಅಂಥೇಳಿ ಅದೊಂದು ಆ ದಿಕ್ಕಲ್ಲಿ ಈಗಾಗಲೇ ಪ್ರಯತ್ನಗಳು ಈಗಾಗಲೇ ಶುರುವಾಗಿರೋದು ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಈ ರೀತಿ ಅನೇಕ ಯೋಜನೆಗಳು, ಅನೇಕ ಸಮಾಜಗಳ ಸಮುದಾಯ ಭವನಗಳಿರ್ಬೋದು, ನಮ್ಮ ಮೂಕಾಂಬಿಕಾ ರೈಲ್ವೆ ಸ್ಟೇಷನ್, ಯಾವುದೇ ರಾಜ್ಯ ಸರ್ಕಾರ ಹಣ ಕೊಟ್ಟಂತ ಉದಾಹರಣೆ ಯಾವುದೂ ಇಲ್ಲ. ಅಂದ್ರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ನಿಮ್ಮ ಯಡಿಯೂರಪ್ಪನವರು, ನಾನೊಬ್ಬ ಇಲ್ಲಿ ಎಂ ಪಿ ಆಗಿ ಹೋಗಿದ್ದೆ, ನಾನು ಈ ತಾಯಿಯ ಋಣ ತೀರಿಸಬೇಕು ಅಂತೇಳಿ ಸ್ಟೇಟ್ ಗೌರ್ಮೆಂಟ್ ಇದನ್ನ ಹಣವನ್ನ ಕೊಟ್ಟು ಆ ಮೂಕಾಂಬಿಕಾ ರೈಲ್ವೆ ಸ್ಟೇಷನ್ ಅನ್ನ ಡೆವಲಪ್ ಮಾಡುತ್ತ ಒಂದು ಪ್ರಯತ್ನವನ್ನ ಮಾಡಿದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಅಂದ್ರೆ ಈ ರೀತಿ ಅನೇಕ ಅಭಿವೃದ್ಧಿ ವಿಚಾರಗಳು, ರಾಷ್ಟ್ರೀಯತೆ ವಿಚಾರಗಳಿರ್ಬೋದು, ಕಾರ್ಯಕರ್ತ ಜೊತೆಗಿರುವಂತಹ ಸಂಬಂಧಗಳಿರ್ಬೋದು, ಈ ಎಲ್ಲ ವಿಚಾರಗಳು ಕೂಡ ಈ ಬಾರಿ ನನ್ನ ಚುನಾವಣೆಯಲ್ಲಿ ಆಶ್ವಾದವಾಗಿ ಪರಿವರ್ತನೆ ಆಗುತ್ತೆ ಅಂತೇಳಿ ಅತ್ಯಂತ ವಿಶ್ವಾಸದಿಂದ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ 8 ವಿಧಾನಸಭಾ ಕ್ಷೇತ್ರಗಳು ಬರ್ತದೆ. ಎಸ್, ರಾಘವೇಂದ್ರ ಅವರು ಶಿವಮೊಗ್ಗ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದ್ದಾರೆ, ಆದ್ರೆ ಬೈಂದೂರು ಕ್ಷೇತ್ರವನ್ನ ಕಡೆಗಣಿಸಿದ್ದಾರೆ ಅನ್ನತಕ್ಕಂತ ಆರೋಪಗಳಿದೆ. ಬೇರೆ ಕ್ಷೇತ್ರಕ್ಕೆ ಕೊಟ್ಟಷ್ಟು ಅನುದಾನ ಈ ಕ್ಷೇತ್ರಕ್ಕೆ ಕೊಡಲಿಲ್ಲ, ಅನೇಕ ಯೋಜನೆಗಳು ಮಾಡಲಿಲ್ಲ ಅನ್ನತಕ್ಕಂತ ಆರೋಪಗಳಿದೆ. ಇದಕ್ಕೆ ಏನ್ ಹೇಳ್ತೀರಿ? ಒಂದು ವಿರೋಧ ಪಕ್ಷಗಳ ಒಂದು ಕೊನೆಯ ಅಸ್ತ್ರ ಅಪಪ್ರಚಾರ ಅಂತ ನಾವು ಕೇಳಿದ್ದೀವಿ. ಆ ರೀತಿಯಂತ ಅಪಪ್ರಚಾರವನ್ನ ಇವತ್ತಿನ ನಮ್ಮ ಕಾಂಗ್ರೆಸ್ಸಿನ ಸ್ನೇಹಿತರುಗಳು ಇವತ್ತು ಮಾಡ್ತಾ ಇದ್ದಾರೆ. ತಾವೇ ಯೋಚನೆ ಮಾಡಿ, ನಮ್ಮ ಬೈಂದೂರು ಹಿಂದುಳಿದ ಒಂದು ಪಟ್ಟಿಗಳಲ್ಲಿ, ತಾಲೂಕಿನ ಪಟ್ಟಿಗಳಲ್ಲಿ ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ತಾಲೂಕು. ನಿಮ್ಮ ರಾಘಣ್ಣ 2008-09 ಇಲ್ಲಿ ಸಂಸತ್ ಸದಸ್ಯನಾಗಿ ಬಂದಾದ ಮೇಲೆ ಇವತ್ತು ಎಷ್ಟು ಸಾವಿರಾರು ಕೋಟಿಯ ಅನುದಾನ. ನನ್ನ ಆದ್ಯತೆ ನಮ್ಮ ಬೈಂದೂರಿಗೆ ಯಾವುದೇ ಒಂದು ತಾಲೂಕಿನ ಒಂದು ಅಭಿವೃದ್ಧಿ ಆಗಬೇಕು ಅಂದ್ರೆ ಅಪ್ರೋಚ್ ರೋಡ್ಗಳು ಚೆನ್ನಾಗಿರ್ಬೇಕಾಗತ್ತೆ, ಕನೆಕ್ಟಿವಿಟಿ ಚೆನ್ನಾಗಿರ್ಬೇಕಾಗತ್ತೆ. ಅದಕ್ಕೆ ಅಲ್ಲಿ ಆದ್ಯತೆಯನ್ನು ಕೊಟ್ಟು ರೈಲ್ವೆಗೆ, ರೈಲ್ವೆ ಸೆಕ್ಟರಿಗೆ ಸಂಬಂಧಪಟ್ಟಂತೆ ಆದ್ಯತೆ ಇರ್ಬೋದು, ನ್ಯಾಷನಲ್ ಹೈವೇಗೆ ಸಂಬಂಧಪಟ್ಟಂತ ಆದ್ಯತೆ ಇರ್ಬೋದು. ಇವತ್ತು ಹೊಸದಾಗಿ ನ್ಯಾಷನಲ್ ಹೈವೇಯನ್ನ ಒಂದು, ಇದು ನಮ್ಮ ಮಂಗಳೂರು ಉಡುಪಿ ಇದೊಂದು ಆಯ್ತು, ಇನ್ನೊಂದು ಶಿವಮೊಗ್ಗ ಹೊಸನಗರ ನಮ್ಮ ಕೊಲ್ಲೂರು ಬೈಂದೂರು ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತನೆ. ಅಂದ್ರೆ ಇವತ್ತು ಶಿಕಾರಿಪುರದ ಶಿವಮೊಗ್ಗದ ನಿಮ್ಮ ರಾಘಣ್ಣನ ಮನಸ್ಸು ಮಾತ್ರ ಬೆರೆತರೆ ಆಗಲ್ಲ, ಎರಡು ನಮ್ಮ ಜಿಲ್ಲೆ ಅಂತ ತಗೊಂಡಾಗ ಬೈಂದೂರು ನಮ್ಮ ಜಿಲ್ಲೆಯಿಂದ ಹೊರಗಿರ್ಬೋದು, ಅಂದ್ರೆ ಕ್ಷೇತ್ರ ಅಂತ ಬಂದಾಗ ನಮ್ಮ ಶಿವಮೊಗ್ಗದಿಂದ ಇದಕ್ಕೆ ಬೇಕಾದ ಎಲ್ಲ ಕನೆಕ್ಟಿವಿಟಿಯನ್ನ ಮಾಡ್ಬೇಕು ಅಂತ ಆಸೆಯಿಂದ ಇಲ್ಲಿ ನಮ್ಮ ಸಿದ್ದಾಪುರ ಮುಖಾಂತರ ಬರುವಂತ ಘಾಟಿನ ಒಂದು ಅಭಿವೃದ್ಧಿಗೆ ಒಂದು 25 ಕೋಟಿ ತಕ್ಕೊಡುವಂತ ಕೆಲಸ. ಇಲ್ಲಿ 650 ಕೋಟಿ ಖರ್ಚು ಮಾಡಿ ನಮ್ಮ ಶಿವಮೊಗ್ಗದಿಂದ ಕೊಲ್ಲೂರು ಮುಖಾಂತರ ಬರುವಂತ ರಾಷ್ಟ್ರೀಯ ಹೆದ್ದಾರಿ ಅಪ್ಗ್ರೇಡೇಷನ್ ಕೆಲಸ ನಡೀತಾ ಇದೆ. ಇವತ್ತು ನಮ್ಮ ಪ್ರತಿ ಮನೆಗೂ ಕೂಡ ಶುದ್ಧವಾದಂತ ನೀರನ್ನ ಕೊಡಬೇಕು ಅಂತೇಳಿ ಪ್ರತಿ ಹಳ್ಳಿಯಲ್ಲಿ ಎಲ್ಲ ಪ್ರತಿ ಕುಟುಂಬಕ್ಕೆ ಇವತ್ತು 850 ಕೋಟಿ ಕೊಟ್ಟು ನೀರನ್ನು ಉಣಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಮ್ಮ ಸೌಕೂರು ಸಿದ್ದಾಪುರ ಒಂದು ನೀರಾವರಿ ಯೋಜನೆಯನ್ನ ಈಗಾಗಲೇ ಕಾರ್ಯಾರಂಭ ಆಗಿರೋದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ನಾವು ಮೊದಲ ಸರಿಗೆ ಎಂ ಪಿ ಆದಾಗ ಇಲ್ಲ ಆಲೂರು ಇಲ್ಲಿ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ಮಾಡಿ ಇಲ್ಲಿ ಸುಮಾರು 4,000 ಹೆಕ್ಟೇರ್ಗೆ ನೀರಾವರಿ ಮಾಡಿದಂತ ಕಾರ್ಯಕ್ರಮ ಇರ್ಬೋದು, ಕಿಂಡಿ ಅಣೆಕಟ್ಟಿನ ಮುಖಾಂತರ ಮಾಡಿದಂತ ಕಾರ್ಯಕ್ರಮ ಇರ್ಬೋದು. ನನ್ನ ಆಸೆ ಇದೆ ಇಲ್ಲಿ ಕೊಡಚಾದ್ರಿ ಮತ್ತೆ ಕೊಲ್ಲೂರು ಮತ್ತೆ ಕೊಡಚಾದ್ರಿ ಕೇಬಲ್ ಕಾರಿಗೆ ಈಗಾಗಲೇ ಅಫಿಷಿಯಲ್ ಆಗಿ ಎಲ್ಲ ರೀತಿಯಂತ ಪ್ರೊಸೆಸ್ ಕೂಡ ಆಗಿದೆ, ನಿಮಗೆ ಗೊತ್ತಂತ ವಿಚಾರ. ಇವತ್ತು ಸೋಮೇಶ್ವರ ಬೀಚು ಮರವಂತೆ ಬೀಚು ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ, ನಮ್ಮ ಮೀನುಗಾರರು ಇವತ್ತು ವಾಸ ಮಾಡ್ತಿರುವಂತಹ ಕ್ಷೇತ್ರದಲ್ಲಿ ಸುಮಾರು ಒಂದು 25-30 ಕೋಟಿ ಖರ್ಚು ಮಾಡಿ ಆ ಭಾಗದ ರಸ್ತೆ ಮೂಲಭೂತ ಸೌಕರ್ಯಗಳನ್ನ, ಬಂದರುಗಳ ಅಭಿವೃದ್ಧಿ ಇರ್ಬೋದು, ಇದಕ್ಕೆ ಆದ್ಯತೆ ಇರ್ಬೋದು, ಅನೇಕ ಸಮಾಜಗಳ ಸಮುದಾಯ ಭವನವನ್ನ ಕಟ್ಟುವಂತ ಒಂದು ಮಾಡುವಂತ ಪ್ರಯತ್ನಗಳು ಇರ್ಬೋದು. ಈ ರೀತಿ ನಮ್ಮ ಬೈಂದೂರಿಗೆ ಬರೋದ್ರಿಂದಲೇ ಇನ್ನೂ ಕೂಡ ಒಂದು ಒಳ್ಳೆ ರೀತಿಯಂತ ಹಾರ್ಬರ್ ಆಗ್ಬೇಕು, ಇಂಟರ್ನ್ಯಾಷನಲ್ ಕ್ರೂಸ್ಗಳು ಇಲ್ಲಿ ಬರಬೇಕು, ಪ್ರವಾಸೋದ್ಯಮಕ್ಕೆ ಆದ್ಯತೆ ಕೊಡಬೇಕು. ನನ್ನ ಆಸೆ ಇದೆ ಮುಂದಿನ ಬಾರಿ ಈ ಕ್ಷೇತ್ರಕ್ಕೆ ಪ್ರಧಾನಮಂತ್ರಿಗಳನ್ನೇ ಕರ್ಕೊಂಡ್ಬಂದು ನಮ್ಮ ಕೊಲ್ಲೂರು
ಕಾರಿಡಾರ್ ಅಂತ ಹೇಳಿ ಒಂದು ವ್ಯವಸ್ಥೆಗಳನ್ನ ಮಾಡಿ ಈ ಕ್ಷೇತ್ರದ ಎಲ್ಲಾ ರೀತಿಯಂತೆ ಅಭಿವೃದ್ಧಿಯನ್ನ ಮಾಡಬೇಕು. ಯಾಕಂದ್ರೆ ದಿನಕ್ಕೆ 8,000-10,000 ಜನ ಸದ್ಭಕ್ತಿಯಿಂದ ಈ ಭಾಗದಲ್ಲಿ ಬರ್ತಾರೆ. ಅದನ್ನ ಉಪಯೋಗಿಸ್ಕೊಂಡು ಈ ರೀತಿ ಆರ್ಥಿಕವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ಲಿಕ್ಕೆ ಈ ರೀತಿಯಂತ ಎಲ್ಲ ರೀತಿಯಿಂದ ಗಮನ ಕೊಡ್ತೀವಿ. ಇನ್ನೊಂದು ಆಶ್ಚರ್ಯ ಅಂದ್ರೆ ಇದು ಕೊನೆಯ ಚುನಾವಣೆ ರಾಘಣ್ಣಂದು. ಬೈಂದೂರು ಕ್ಷೇತ್ರ ವಾಪಸ್ಸು ಶಿವಮೊಗ್ಗ ಕ್ಷೇತ್ರದಿಂದ ಸರಿಸ್ತಾರೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಇಂತಿಂತ ವ್ಯಕ್ತಿಗಳು ಅಂತಾನೆ ಹೇಳ್ಬೋದು. ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ನಮ್ಮ ವಿರೋಧಿ ಮನಸ್ಥಿತಿ ಇರುವಂತ ವ್ಯಕ್ತಿಗಳು ಇದು ಕೊನೆ ಚುನಾವಣೆ ರಾಘಣ್ಣಂದು. ಅಂದ್ರೆ ದಟ್ ಮೀನ್ಸ್ ಬೈಂದೂರು ಕ್ಷೇತ್ರವನ್ನ ನೆಕ್ಸ್ಟ್ ಕ್ಷೇತ್ರ ಮರು ವಿಂಗಡಣೆಯಲ್ಲಿ ಬೈಂದೂರು ಬಿಟ್ಕೊಡ್ತಾರೆ. ನನ್ನ ತಂದೆ ತಾಯಿ ಬೇರೆ ಅಲ್ಲ, ಬೈಂದೂರು ಕ್ಷೇತ್ರದ ನಮ್ಮ ಮತದಾರ ಬೇರೆ ಅಲ್ಲ, ಕೊಲ್ಲೂರು ತಾಯಿ ಬೇರೆ ಅಲ್ಲ. ಇಷ್ಟು ಅಭಿಮಾನ ಇಟ್ಕೊಂಡಿರುವಂತ ಈ ಕ್ಷೇತ್ರ ಇದು. ನನ್ನ ಕನ್ಸು ಮನಸ್ಸಲ್ಲೂ ಕೂಡ ಅಂತ ಕೆಟ್ಟ ಒಂದು ಚಿಂತನೆ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ರೀತಿಯಂತ ವಿರೋಧಿಗಳು ವಿಷಬೀಜ ಬಿತ್ತುವಂತ ಕೆಲಸವನ್ನ ಮತದಾರ ಮನಸ್ಸಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ತಮ್ಮ ಮುಖಾಂತರ ನಾನು ಅಪೀಲ್ ಮಾಡ್ಕೊಂತೀನಿ, ವಿನಂತಿ ಮಾಡ್ಕೊಂತೀನಿ, ಇಂಥ ಅಪಪ್ರಚಾರಕ್ಕೆ ತಾವ್ಯಾರು ಕೂಡ ಕಿವಿ ಕೊಡುವಂಥದ್ದು ಬೇಡ. ನನ್ನ ಜೀವನ ಪೂರ್ತಿ ನಾನು ಬೈಂದೂರು ಕ್ಷೇತ್ರದ ಸೇವೆ ಮಾಡಿದ್ರು ಕೂಡ ನಿಮ್ಗೆ ಋಣ ತೀರ್ಸಕ್ಕಾಗಲ್ಲ ಅಂತ ದೊಡ್ಡ ಆಶ್ವಾದನ ಮಾಡಿದಿರಿ. ನಾನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀನಿ ಸರ್. ಒಂದು ಶರಾವತಿ ಬ್ಯಾಕ್ ವಾಟರ್ಗೆ ನೀವು 4 ಸೇತುವೆಗಳನ್ನ ಮಾಡಿದ್ರಿ. ಅದು ಸಿಗುಂದರ ಆಗಿರ್ಬೋದು, ಹಸಿರುಮುಖಿ ಆಗಿರ್ಬೋದು, ಆಡುಗೋಡಿ ಆಗಿರ್ಬೋದು, ಬಿಲ್ಲಸಾಗರ ಆಗಿರ್ಬೋದು. ಪಕ್ಷೇ ಎಲ್ಲದಕ್ಕೂ ಸೇತುವೆಗಳು ನಿರ್ಮಾಣ ಹಂತದಲ್ಲಿದೆ, ಕೆಲವು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ. ಆದ್ರೆ ಕುಂದಾಪುರ ಗಂಗೊಳ್ಳಿ ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ಸೇತುವೆ. ನಿಮ್ಮದೇ ಸರ್ಕಾರ ಇತ್ತು, ನೀವೇ ಎಂಪಿಗಳಾಗಿದ್ದೀರಿ, ಯಾಕೆ ಅದರ ಬಗ್ಗೆ ಆಲೋಚನೆಯನ್ನು ಕೂಡ ಮಾಡಲಿಲ್ಲ ಅಂತ? ತುಂಬಾ ಒಳ್ಳೆಯ ಪ್ರಶ್ನೆ. ಒಂದು, ಶಿವಮೊಗ್ಗದಿಂದ ಕನೆಕ್ಟಿವಿಟಿ ರಾಷ್ಟ್ರೀಯ ಹೆದ್ದಾರಿ. ಇನ್ನೊಂದು, ನಾನೇ ಮರ್ತಾಗೆ ತಾವೇ ಹೇಳಿದಾಗೆ ಬೆಕ್ಕೋಡಿ ಸೇತುವೆ, ಬಿಲ್ಸಾಗರ, ಕಳಸೋಳಿ ಸಿಗಂದೂರು, ಈ ರೀತಿ ಆ ಭಾಗದಿಂದ 4-5 ಸೇತುವೆಗಳನ್ನು ಮಾಡ್ತಾ ಇದ್ದೀನಿ. ಮೊನ್ನೆ ಗಡ್ಕರಿಜಿಯವರು ಬಂದಾಗ ನಮ್ಮ ಕರಾವಳಿಗೂ ಮಲೆನಾಡಿಗೂ ಇನ್ನೂ ಸಂಪರ್ಕ ಹೆಚ್ಚಿಗೆ ಹತ್ತಿರ ಆಗಬೇಕು ಅಂತೇಳಿ ನಮ್ಮ ತೀರ್ಥಹಳ್ಳಿಯಿಂದ ಬರಬೇಕಾದಾಗ ಮೇಘರಳ್ಳಿ ಅಂತ ಬರುತ್ತೆ. ಮೇಘರಳ್ಳಿಯಿಂದ ಸೋಮೇಶ್ವರಕ್ಕೆ ಸುಮಾರು 12 ಕಿಲೋಮೀಟರ್ನ ಸುರಂಗ ಮಾರ್ಗವನ್ನ 3,000 ಕೋಟಿ ವೆಚ್ಚವನ್ನು ಮಾಡಲಿಕ್ಕೆ DPR ಕೂಡ ಈಗಾಗಲೇ ರೆಡಿ ಆಗ್ತಾ ಇದೆ. ಸುಮಾರು 2.5 ಕೋಟಿ ನನಗೆ ಸ್ಯಾಂಕ್ಷನ್ ಮಾಡಿಸಿ ಆ ಒಂದು 3,000 ಕ್ರೋರ್ಸ್ ಪ್ರಾಜೆಕ್ಟ್ಗೆ DPR ಈಗಾಗಲೇ ಪ್ರಿಪ್ರೇಷನ್ ಶುರುವಾಗಿದೆ. ಹಾಗಾಗಿ ನನ್ನ ಬರೋದ್ರಿಂದ ತಾವು ಹೇಳಿದಂತ ಗಂಗೊಳ್ಳಿ ಸೇತುವೆ ಅನ್ನೋದು ನನ್ನ ಆದ್ಯತೆ. ಅಲ್ಲ, ಸಾಕಷ್ಟು ಸಲ ನೀವು ಇದನ್ನ ಹೇಳಿದ್ರೆ ನಿಮ್ಮ MLA ಅವರು, ನಿಮ್ಮ ಪಕ್ಷದ MLA ಅವರು ಕೂಡ ಹೇಳಿದ್ದಾರೆ ಅದನ್ನ ಮಾಡಬೇಕು. ಏನಾಗಿದೆ ಅಂದ್ರೆ ಈಗ 67 ವರ್ಷ ಅವರ ಆಡಳಿತವನ್ನು ಮಾಡಿದ್ದಾರೆ. ನಿಮ್ ರಾಘಣ್ಣ 10 ವರ್ಷ MP ಆಗಿ ಸೇವೆ ಸಲ್ಲಿಸಂತ ಉಪಯೋಗ ಸಮಯ ಕೊಡಿ. ಎಲ್ಲದೂ ಕೂಡ ಇಷ್ಟೊಂದು ಕೋಟಿ ತಂದಿಯಲ್ಲ, ನಂದೊಂದೇ ಕ್ಷೇತ್ರ ಅಲ್ಲ, ದೇಶಕ್ಕಾಗ್ಲಿ ರಾಜ್ಯಕ್ಕಾಗ್ಲಿ ನಾನು ಒಬ್ಬನೇ ಒಬ್ಬ ತಂದು ಸುರ್ಕೊಳಕ್ಕೇನು ಆಗಲ್ಲ. ಇದೆಲ್ಲದ ಕೂಡ ಅವ್ರದಲ್ಲೂ ಕೂಡ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ, ಯಾವ ಜಿಲ್ಲೆಗೆ ಯಾವ ತಾಲೂಕಿಗೆ ಎಷ್ಟೆಷ್ಟು ಕೊಡಬೇಕು, ನಂಜುಂಡಪ್ಪ ವರದಿ ಪ್ರಕಾರ. ಇದ್ರ ಮಧ್ಯನೂ ಕೂಡ ಸಿಂಹಪಾಲನ್ನ ತರುವಂತ ಪ್ರಾಮಾಣಿಕ ಕೆಲಸನ ಮಾಡಿದೀನಿ. ಮುಂದೆ ಕೂಡ ಸೇತುವೆಗೆ ನಾನು ಆದ್ಯತೆ ಕೊಟ್ಟು ಈಗ ಆಲ್ರೆಡಿ DPR ರೆಡಿ ಆಗಿದೆ, ಬರೋದ್ರಿಂದ ನಾನು ಅದಕ್ಕೆ ಆದ್ಯತೆಯನ್ನ ಕೊಡ್ತೀನಿ. ನೀವು ಮನೆ ಮನೆಗೆ ಗಂಗೆ ವಿಚಾರಗಳನ್ನ ಹೇಳಿದ್ರು, ಬೈಂದೂರು ಕ್ಷೇತ್ರದಲ್ಲಿ ಈ ಕಾಮಗಾರಿ ಸರಿಯಾದ ಸಮರ್ಪಕವಾಗಿ ನಡೀತಾ ಇಲ್ಲ, ಇನ್ನೂ ಕೂಡ ಪೈಪ್ ಹಾಕಿದ್ದಾರೆ, ನೀರ್ ಎಲ್ಲಿದೆ, ನೀರಿನ ಸೋರ್ಸ್ ಎಲ್ಲಿದೆ ಅಂತೇಳಿ ಗೊತ್ತಿಲ್ಲ, ಅವೈಜ್ಞಾನಿಕವಾಗಿ ಕಾಮಗಾರಿ ನಡೀತಾ ಇದೆ ಅನ್ನತಕ್ಕಂಥ ಮಾತುಗಳು ಹಳ್ಳಿ ಹಳ್ಳಿಯಲ್ಲಿ ಕೇಳಿ ಬರ್ತಾ ಇದೆ. ತುಂಬಾ ಸೈಂಟಿಫಿಕ್ ಆಗಿ ಮಾಡಿದಂತ DPR ಪ್ರಾಜೆಕ್ಟ್ ಟೆಂಡರ್ ಆಗಿದೆ. ಆದ್ರೆ ಮುಂದ್ ಹೋಗ್ಲಿಕ್ಕೆ ಈ ಕಾಂಗ್ರೆಸ್ ನಾಯಕರುಗಳು ಬಿಡ್ತಾ ಇಲ್ಲ, ಮುಂದ್ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಯಾಕೆ ಬಿಡ್ತಿಲ್ಲ ಏನು ಈ ಸೂಕ್ಷ್ಮ ನಮ್ ಜನರಿಗೆ ಎಲ್ಲದೂ ಕೂಡ ಗೊತ್ತಾಗುತ್ತೆ. ಚುನಾವಣೆ ಆದ್ಮೇಲೆ ನಾನು ಕೌಂಟಿಂಗು ಕಾಯಕ್ ಹೋಗಲ್ಲ, ಬಂದು ನಿಂತ್ಕೊಂತೀನಿ ನಾನು. ಎಲ್ಲೆಲ್ಲಿ ನಾನು ಮಾಡಿಸಿದ ಪ್ರಾಜೆಕ್ಟ್ಗಳು ಎಲ್ಲೆಲ್ಲಿ ಹೆಲ್ಡಪ್ ಆಗಿದೆ, ಯಾಕೆ ಹೆಲ್ಡಪ್ ಆಗಿದೆ, ಯಾವ ಅಧಿಕಾರಿಯಿಂದ ಈ ತರ ತೊಂದರೆ ಆಗ್ತಾ ಇದೆ, ನಾನು ನಿಂತ್ಕೊಂತೀನಿ. ಈ 2-3 ತಿಂಗಳು ಚುನಾವಣೆಗೆ ಸಮಯ ಕೊಡೋದಾಗಿದೆ, ಕೆಟ್ಟ ಬೇಸಿಗೆ ಬಂದಿದೆ. ಹಾಗೆ ನನ್ನ ಆದ್ಯತೆ ನಾನು ಮಾಡಿಸಿದ ಪ್ರಾಜೆಕ್ಟು ಎಫೆಕ್ಟಿವ್ ಆಗಿ ಪ್ರತಿ ಮನೆಗೂ ಕೂಡ ಬಂದು ನೀರು ಬೀಳಬೇಕು, ಅದಕ್ಕೆ ಏನ್ ಬೇಕು ನಾನು ಗಮನ. ಈಶ್ವರಪ್ಪನವರ ಸ್ಪರ್ಧೆಯಿಂದ ನಿಮ್ಗೆ ಯಾವ ರೀತಿ ಹಿನ್ನಡೆ ಆಗ್ತದೆ, ತೊಂದರೆ ಆಗ್ತದೆ? ಸರ್, ನಾನು ಒಂದು ವಿಶೇಷ ಅಂದ್ರೆ ನಮ್ಮಲ್ಲಿ ನಮ್ಮ ಪಕ್ಷ ನಮಗೆ ವಿಶ್ವಾಸ ಇರೋದು ನಮ್ಮ ಪಕ್ಷದ ಕಾರ್ಯಕರ್ತರು, ವಿಶ್ವಾಸ ಇರೋದು ನಮ್ಮ ಪಕ್ಷ, ವಿಶ್ವಾಸ ಇರೋದು ನಮ್ಮ ಪಕ್ಷದ ನಾಯಕತ್ವ. ಹಾಗಾಗಿ ನಮ್ಮ ಮುಂದೆ ಯಾರು ನಿಂತ್ಕೊಂಡಿದ್ದಾರೆ, ಯಾರು ಇನ್ನೊಬ್ರು ನಿಂತ್ಕೊಂಡಿದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಲಿಕ್ಕೂ ಹೋಗಲ್ಲ. ನಮಗೆ ನಮ್ಮ ಪಾಸಿಟಿವ್ ವಿಚಾರಗಳನ್ನ ಇಟ್ಕೊಂಡು ನಾವು ಚುನಾವಣೆಯನ್ನು ಮಾಡ್ತೀವಿ. ಮತದಾರ ಬುದ್ಧಿವಂತಿದ್ದಾರೆ, 5 ವರ್ಷಕ್ಕೊಂದ್ಸತಿ ಬಂದು ಜನರಿಗೆ ತೋರ್ಸಕ್ಕೋಸ್ಕರ ನಾನು ಇಲ್ಲಿರ್ತೀನಿ ಅಂತ ಮನೆ ಬಾಡಿಗೆ ಮಾಡಿಕೊಂಡು ಅಲ್ಲೆಲ್ಲ ಸ್ಟಾರ್ ಹೋಟೆಲ್ ಕುತ್ಕೊಂಡು ರಾಜಕಾರಣ ಮಾಡುವಂತ ಒಂದು ವ್ಯವಸ್ಥೆ ನನಗೇನು ಅವಶ್ಯಕತೆ ಇಲ್ಲ ಸರ್. ನಾನು 100ಕ್ಕೆ 100 ನಾವು ಮಾಡಿದಂತ ಕೆಲಸ ಕಾರ್ಯ ಇವೆಲ್ಲ ಪಾಸಿಟಿವ್ ಇಟ್ಕೊಂಡು ಹೋಗ್ತೀವಿ. ಹಂಗಾಗಿ
ವಿರೋಧ ಪಕ್ಷದಲ್ಲಿ ಯಾರು ನಿಂತ್ಕೊಂಡು ನಾವು ಯಾವ್ದು ತಲೆ ಕಚ್ಕೊಳಕ್ ಹೋಗಲ್ಲ ಸರ್. ಈಶ್ವರಪ್ಪನವ್ರು ಹೇಳ್ತಾರೆ ಅಪ್ಪ ಮಕ್ಕಳನ್ನು ಶಿಕಾರಿಪುರದಲ್ಲೇ ಶಿಕಾರಿ ಮಾಡ್ತೇನೆ ಅನ್ನತಕ್ಕಂಥ ಮಾತನ್ನ ತನ್ನ ಪ್ರಚಾರ ಸಭೆಗಳಲ್ಲಿ ಹೇಳ್ತಾ ಇದ್ದಾರೆ. ಅವ್ರ ಮಾತುಗಳು ನನ್ನ ಆಶೋದಂತ ತಿಳ್ಕೊಂತೀನಿ. ಇದೇ ಈಶ್ವರಪ್ಪನವರು ಇದೇ ಮೂರು ವಾರದ ಕೆಳಗೆ ರಾಘಣ್ಣನನ್ನ 5 ಲಕ್ಷದ ಲೀಡ್ ಅಲ್ಲಿ ಗೆಲ್ಲಿಸ್ಬೇಕು, ಹೆಚ್ಚಿಗೆ ಲೀಡ್ ಅಷ್ಟು ಕೊಟ್ಟಷ್ಟು ಕೂಡ ರಾಘಣ್ಣ ಮಂತ್ರಿಯಾಗಿ ಬರ್ತಾನೆ ಅಂತ ವಿಡಿಯೋ ಇದೆ ಕಳಿಸ್ಕೊಡ್ತೀನಿ ಸರ್ ನಿಮಗೆ. ಹಂಗೆ ಹೇಳಿದಂತ ಈಶ್ವರಪ್ಪನವ್ರಿಗೆ ಈ 3 ವಾರದಲ್ಲಿ ಯಾಕೆ ಅವ್ರು ಈ ರೀತಿ ಅಂತ ಮಾತಾಡ್ತಾ ಇದ್ದಾರೆ? ಇದು ಜನ ತೀರ್ಮಾನ ತಗೋತಾರೆ. ಈ 3 ವಾರದಲ್ಲಿ ಆದಂತ ಬದಲಾವಣೆ, ಈ ಅಪ್ಪ ಮಕ್ಕಳ ಪಕ್ಷ ಅಂತ ಹೇಳ್ತಾರೆ. ಅವ್ರೇನಾದ್ರೆ ಅವ್ರ ಕಾರ್ಯಕರ್ತರು ಕೇಳಿದ್ರೆ ಅವ್ರ ಮಗನಿಗೆ ತಾನೇ ಅವ್ರು ಸೀಟ್ ಕೇಳಿದ್ದು, ಅವ್ರ ಮಗನಿಗೆ ಸಿಗ್ಲಿಲ್ಲ ಅಂತ ಹೇಳಿ ಇವತ್ತು ಅವ್ರೇನು ಕಾರ್ಯಕರ್ತರಿಗೇನು ಕೇಳಿಲ್ಲ, ಅವ್ರ ಮಗನಿಗೆ ಸಿಗ್ಬೇಕು ಅಂತ ಓಡಾಡಿದ್ರು, ಸಿಗ್ಲಿಲ್ಲ. ಡೆಸ್ಪರೇಟ್ ಆಗಿ ಇವತ್ತು ಮಾತಾಡ್ತಾ ಇದ್ದಾರೆ. ಹಂಗಾರೆ ಅವ್ರ ಮಗನಿಗೆ ಸಿಕ್ಕಿದ್ರೆ ಕುಟುಂಬ ರಾಜಕಾರಣ ಆಗ್ತಿದ್ದಿಲ್ವಾ ಹಾಗಾದ್ರೆ? ಹಾಗಾಗಿ ಅವರು ಅಲ್ಲ ಗೆದ್ದು ನಾನು ಮತ್ತೆ ಬಿಜೆಪಿಯಲ್ಲಿ ಶುದ್ಧೀಕರಿಸ್ತೇನೆ, ಬಿಜೆಪಿನ ಶುದ್ಧೀಕರಿಸ್ತೇನೆ ಅನ್ನತಕ್ಕಂತ ಮಾತನ್ನು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಿಜೆಪಿಯ ಕಾರ್ಯಕರ್ತ ನಿಮ್ ರಾಘಣ್ಣ ಅಧಿಕೃತವಾದಂತ ಅಭ್ಯರ್ಥಿ. ನಾನು ಗೆದ್ದು ಹೋದಾಗ ಮಾತ್ರ ಮೋದಿಜಿಯವರ ಪರವಾಗಿ ನಾನು ಆಶ್ವಾಸನೆ ಪಡೆದಿಟ್ಕೊಳ್ಳೋಕೆ ಸಾಧ್ಯ ಆಗತ್ತೆ ಹೊರತು, ಈ ರೀತಿ ಒಬ್ಬ ಪಕ್ಷೇತರ ಅಭ್ಯರ್ಥಿ, ಬಂಡಾಯ ಅಭ್ಯರ್ಥಿನೂ ಅಲ್ಲ ಅವರು, ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಅಲ್ಲ ಅವರು, ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ಹೋದ್ ಬರ್ನ ಕೂಡ ಪಾಪ ಅವರಿಗೆ ಅವಕಾಶಗಳು ಸಿಗ್ಲಿಲ್ಲ, ಈ ಬರ ಸಿಗ್ಲಿಲ್ಲ, ಬೇರೆ ರೀತಿಯಂತ ಪ್ರಾಜೆಕ್ಟ್ ಆಗ್ಬೇಕು ಅನ್ನೋ ರೀತಿಯಲ್ಲಿ ಹೊರಟಂಗ್ ಕಾಣುತ್ತಿದ್ದು ಮತದಾರ ವಿಶ್ವಾಸ ಗಳಿಸ್ತಾರೆ. ಮತ್ತೆ ಹಿಂದುತ್ವ ಬಗ್ಗೆ ಪ್ರಶ್ನೆ ಮಾಡ್ತಾ ಇದಾರೆ. ಹಿಂದುತ್ವ ಇಟ್ ಇಸ್ ಯಾವುದೋ ಅಡ್ವರ್ಟೈಸ್ಮೆಂಟ್ ಗೋಸ್ಕರ ಅಲ್ಲ ಹಿಂದುತ್ವ. ಇವತ್ತು ಯಡಿಯೂರಪ್ಪನವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿಕಾರಿಪುರದಲ್ಲಿ ಅವ್ರ ಬ್ಯಾಗ್ ಹಾಕೊಂಡು ಬಂದು ಅಲ್ಲಿ ಪ್ರಚಾರಕ್ಕೆ ಗೋಸ್ಕರ ಬಂದಂತವ್ರು, ಆಮೇಲೆ ರಾಜಕಾರಣಕ್ಕೆ ಬಂದಂತವ್ರು, ರಾಜಕೀಯದಲ್ಲಿ ಭಾಜಪವನ್ನ ಕಟ್ಟದಂತ ಹಿರಿಯರಲ್ಲಿ ಅನೇಕ ಹಿರಿಯರಲ್ಲಿ ಯಡಿಯೂರಪ್ಪನವರು ಕೂಡ ಒಂದು. ಇವತ್ತು ಯಡಿಯೂರಪ್ಪನವರು ಅಯೋಧ್ಯೆ ಕರ್ಸೇವೆ ಇರ್ಬೋದು, ನಮ್ಮ ಈದ್ಗಾ ಮೈದಾನ ನಮ್ಮ ಹುಬ್ಳಿಲ್ಲ ಅಂತ ಹೋರಾಟಗಳು ಇರ್ಬೋದು, ತಾಯಿ ಹಾಲನ್ನ ಎದೆ ಹಾಲನ್ನ ಕುಡಿದಂತವ್ರು ಲಾಲ್ ಚೌಕಲ್ಲಿ ಬಂದು ಧ್ವಜವನ್ನ ಹಾರಿಸ್ರಿ, ರಾಷ್ಟ್ರ ಧ್ವಜನ ಹಾರಿಸಿ ಅಂತ ಹೇಳಿದಾಗ ಮುರಳಿ ಮನೋಜ್ ಜೋಶಿ ಅವರ ನೇತೃತ್ವದಲ್ಲಿ ಗ್ರನೇಡ್ ದಾಳಿ ಆದಾಗೂ ಕೂಡ ಆ ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಬಂದಂತ ನಮ್ಮ ಯಡಿಯೂರಪ್ಪನವರು. ಹಾಗಾಗಿ ಹಿಂದುತ್ವ ಇವರು ಸ್ವಂತನೇ ಏನೋ ಹೆಚ್ಚು ಕಮ್ಮಿ ಆದಾಗ ಅದಕ್ಕೆ ಉಪಯೋಗಿಸ್ಕೊಳ್ಳೋಂತ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲ, ಅದು ಹಿಂದುತ್ವ ಅದು ರಕ್ತದಲ್ಲಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ. ನಿಮ್ಮ ರಾಘಣ್ಣನ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ 10 ವರ್ಷ ಆ ಶಾಲೆಯಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದಂತನು, ಮುಖ್ಯ ಶಿಕ್ಷಕ ಕೆಲಸ ಮಾಡಿದಂತನು. ಹಾಗೆ ಹಿಂದುತ್ವ ಬಗ್ಗೆ ಇನ್ನೊಬ್ಬರಿಂದ ತಿಳ್ಕೊಳ್ಳೋಂಥ ಅವಶ್ಯಕತೆ ನನಗಿಲ್ಲ. ನನಗೆ ನನ್ನ ಪರಿವಾರ ನನ್ನ ಸಂಘಟನೆ ನನಗೆ ಹಿಂದುತ್ವ ಹೇಳ್ಕೊಟ್ಟಿದೆ, ಹಿಂದುತ್ವ ನಾನು ಬೆಳೆದಂತನು, ಹಿಂದುತ್ವನ ಮುಂದುವರಿಸ್ಕೊಂಡು ಹೋಗ್ಬೇಕಾದ್ರೆ ನನ್ನ ಕರ್ತವ್ಯ, ಆ ದಿಕ್ಕ ನಾನು ಕೆಲಸವನ್ನು ಮಾಡ್ತೀನಿ. ನಿಮ್ಮದೇ ಮಾಜಿ ಶಾಸಕರಾಗಿರ್ತಕ್ಕಂಥ ಸುಕುಮಾರ್ ಶೆಟ್ಟಿ ಅವರು, ರಾಘವೇಂದ್ರ ಅವರು ಏನೂ ಅಭಿವೃದ್ಧಿ ಮಾಡಿಲ್ಲ, ಎಲ್ಲ ಮಾಡಿದ್ದು ನಾನೇ ಅನ್ನತಕ್ಕಂಥ ಮಾತನ್ನ, ವೆರಿ ಗುಡ್, ಅವ್ರ ಬಗ್ಗೆ ನೀವು ಯಾವ ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ? ವೆರಿ ಗುಡ್, ಗೊತ್ತಾಗುತ್ತೆ ಈ ನಾಳೆ ಚುನಾವಣೆಯಲ್ಲಿ ನಂಗೆ ಅವ್ರ ಬಗ್ಗೆ ಗೌರವ ಇದೆ, ಹಿರಿಯರಿದ್ದಾರೆ, ಒಟ್ಟಾಗಿ ಕೆಲಸ ಮಾಡಿದ್ದೀವಿ. ಆದರೆ ನಾನು ಅಡ್ವರ್ಟೈಸ್ಮೆಂಟ್ ತೊಗೊಳೋಂಥ ಮನುಷ್ಯ ಅಲ್ಲ ಸರ್. ನಾನು ಎಲ್ಲಿವರೆಗೂ ಸರ್ಕಾರದ ಆದೇಶಗಳು ಕೂಡ ಅಲ್ಲಿಯ ಶಾಸಕರ ಹೆಸರು ನಾನು ಆದೇಶಗಳನ್ನು ಮಾಡಿ ಕಳಿಸ್ತಾ ಇದ್ದೀನಿ ನಾನು. ಆ ರೀತಿ ನಡ್ಕೊಳ್ಳೋಂಥ ಒಬ್ಬ ವ್ಯಕ್ತಿ, ಸಂತೋಷ ಜನರಿಗೆ ಗೊತ್ತಿದೆ ಸರ್. ಈಗಾಗಲೇ ಬೈಂದೂರು ಬಿಜೆಪಿಯವರು 1 ಲಕ್ಷದ ಅಂತರದಾಗ ಲೀಡನ್ನು ಕೊಟ್ಟರೆ ಮೋದಿ ಅವರು ಕೊಲ್ಲೂರಿಗೆ ಬರ್ತಾರೆ ಅಂತ ಮಾತನ್ನು ಹೇಳಿದರು. ಸೊ ಒಂದು ವೇಳೆ 1 ಲಕ್ಷ ಅಂತರದ ಬಾರದೇ ಇದ್ರೆ ಮೋದಿ ಅವರು ಕೊಲ್ಲೂರಿಗೆ ಬರುವುದಿಲ್ವಾ? ಒಂದು ತುಂಬಾ ಸಂತೋಷ. ಒಂದು ಯಾವಾಗಲೂ ಕೂಡ ದೊಡ್ಡದಾದ ಒಂದು ಕನಸನ್ನ ಕಾಣು ಅಂತ ಹೇಳ್ತಾರೆ. ಡ್ರೀಮ್ಸ್ ದೊಡ್ಡದಾಗಿದ್ದಾಗ ಮಾತ್ರ ಗುರಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ. ಆ ರೀತಿ ಇವತ್ತು 1 ಲಕ್ಷ ಗುರಿಯನ್ನ ಇಟ್ಕೊಂಡು ಇವತ್ತು ನಮ್ಮ ಕಾರ್ಯಕರ್ತರು ವಿಶ್ವಾಸದಲ್ಲಿ ಇವತ್ತು ಆ ಒಂದು ಕೆಲಸ ಮಾಡ್ತೀನಿ, ಅವ್ರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತೀನಿ. ಇವತ್ತು ಗೌರವಿತ ಪ್ರಧಾನ ಮಂತ್ರಿಗಳು ಆಫೀಸಿಂದಲೂ ಫೋನ್ ಬಂದಿತ್ತು, ಏನದು ಬೈಂದೂರು ಕಾರ್ಯಕರ್ತರು 1 ಲಕ್ಷ ಇದ್ಮೇಲೆ, ಅವರು ಆ ಕಚೇರಿಯಿಂದ ಇನ್ಫಾರ್ಮೇಶನ್ ತೆಗೆದುಕೊಂಡಿದ್ದಾರೆ. ಹಾಗಾಗಿ ನಂಗೆ ವಿಶ್ವಾಸ ಇದೆ ನಮ್ಮ ಬೈಂದೂರು ಕ್ಷೇತ್ರದ ಹಿಂದೂ ಪ್ರೇಮಿಗಳು 100 ಕ್ಕೆ 100 ಮೋದಿಜಿಯವರ ಕೈಗೆ ನಮ್ಮ ಬೈಂದೂರು ಕ್ಷೇತ್ರವನ್ನ 1 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಮತಗಳ ಕೊಡೋ ಮುಖಾಂತರ ಕೊಡುಗೆ ಹಾಕೊಡ್ತಾರೆ ಅಂತೇಳಿ ನಮ್ಮ ಬೈಂದೂರು ಕ್ಷೇತ್ರ ಮತದಾರರ ಬಗ್ಗೆ ನಂಗೆ ವಿಶ್ವಾಸ ಇದೆ ಸರ್. ಬೈಂದೂರು ಈವಾಗಲೇ ಬೈಂದೂರು ಶಾಸಕರಾದ ಗಂಟಿಹೊಳೆ ಅವರು ಸಮೃದ್ಧ ಬೈಂದೂರು ಯೋಜನೆಯನ್ನ ಮಾಡಿದ್ದಾರೆ, ಈ ಬಗ್ಗೆ ಈ ಯೋಜನೆ ಬಗ್ಗೆ ನೀವೇನು ಹೇಳ್ತೀರಾ? ತುಂಬಾ ಒಳ್ಳೆ ಕಾನ್ಸೆಪ್ಟ್, ಯಾಕಂದ್ರೆ ಇವತ್ತಿನ ಈ ಬರಗಾಲದ ಸಂದರ್ಭದಲ್ಲೂ ಕೂಡ ಈ ಕಾಂಗ್ರೆಸ್ ಸರ್ಕಾರದಿಂದ 1 ರೂಪಾಯಿ ಕೂಡ ನಾವು ಅಭಿವೃದ್ಧಿ ನಿರೀಕ್ಷೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಸನ್ಮಾನಿಸಿದ ನಮ್ಮ ಗಂಟಿಹೊಳೆ ಅವರು ಈ ರೀತಿಯಂತ ಸಮೃದ್ಧ ಬೈಂದೂರು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಬೇರೆ ಬೇರೆ ಎನ್ ಜಿ ಓಸ್ ಇವರೆಲ್ಲ ಸಹಕಾರದಿಂದ ಎಲ್ಲೆಲ್ಲಿಂದ ಏನಾದ್ರೂ ಸಿ ಎಸ್ ಆರ್ ಫಂಡ್ ತರೋ ಮುಖಾಂತರ ಏನಾದ್ರು ಮಾಡ್ಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡು ಹೊರಟಿದ್ದಾರೆ. ಅವರ ಗುರಿಗೆ ನಾನು ಕೂಡ ಒಬ್ಬ ಕಾರ್ಯಕರ್ತನಾಗಿ ಅವ್ರ ಜೊತೆ ಇರ್ತೀನಿ. ಇವತ್ತು ಚುನಾವಣೆ ಆದ್ಮೇಲೆ ಅವ್ರ ಜೊತೆಗೆ ನಾನು ಜೊತೆಗೂಡಿ ಈ ಸಮೃದ್ಧ ಬೈಂದೂರಿಗೆ ಏನೇನು ಶಕ್ತಿ ತುಂಬಬೇಕು ಅದಕ್ಕೆ ಇಬ್ರು ಒಟ್ಟಾಗಿ
ತೇರನ್ನ ಅಭಿವೃದ್ಧಿಯ ತೇರನ್ನ ಎಳೆಯುವಂತ ಕೆಲಸವನ್ನ ಮಾಡ್ತೀವಿ. ಈಶ್ವರಪ್ಪನವರು ಹೇಳ್ತಾರೆ, ನಾನು ಭಾರತೀಯ ಜನತಾ ಪಕ್ಷದಲ್ಲಿದ್ದೆ, ರಾಘವೇಂದ್ರ ಅವರು ಕಾಮಗಾರಿ ಮಾಡುವಾಗ ಅವರದೇ ಏಜೆನ್ಸಿ ಮೂಲಕ ಮಾಡ್ತಾರೆ, ಅದರಿಂದ ಅವರು ಲಾಭವನ್ನ ಮಾಡ್ಕೊಳ್ತಾರೆ ಅಂತಕ್ಕಂಥ ಆರೋಪಗಳನ್ನ ಎಲ್ಲ ಸಭೆಗಳಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇದನ್ನ ಉತ್ತರ ಸಿಕ್ಕಾಯ್ತು. ಒಬ್ಬ ಸಾಮಾನ್ಯ ಒಬ್ಬ ಗುತ್ತಿಗೆದಾರ ಸುಸೈಡ್ ಮಾಡ್ಕೊಳ್ಳೋ ಮುಖಾಂತರ ಅದಕ್ಕೆ ಉತ್ತರ ಕೊಟ್ಟಾಗಿತ್ತು. 40% ಕಮಿಷನ್ ಬಗ್ಗೆನೂ ಅವ್ರ ಬಗ್ಗೆನೂ ಮಾತಾಡ್ತಾರೆ, ಎಲ್ಲದೂ ಕೂಡ ಮಾತಾಡ್ತಾರೆ. ಅವರಿಗೆ ನನ್ನ ಬಗ್ಗೆ ನಾನು ಬೆರಳು ತೋರಿಸುವಂತ ನೈತಿಕತೆ ಅವ್ರಿಗೆ ಯಾವುದೂ ಇಲ್ಲ. ನಾನು ಶುದ್ಧವಾಗಿ ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೆ. ಚತುಷ್ಪಥದಲ್ಲಿ ಸಾಕಷ್ಟು ಅವ್ಯವಸ್ಥೆಗಳಿವೆ. ಎಸ್ ಸರ್. ಇದನ್ನ ಯಾವ ರೀತಿ ಗುರುತಿಸಿ ನೀವು ಒಂದು ಸಮಸ್ಯೆನ ಬಗ್ಗೆ? ಸರ್, ಒಟ್ಟು 21 ಮಾತಿದ್ರು. ರಾಘವೇಂದ್ರ ಅವರು ಭದ್ರಾವತಿಯಲ್ಲಿ ಫ್ಲೈಓವರ್ ಮಾಡಿದ್ರು, ಶಿವಮೊಗ್ಗದಲ್ಲಿ ಮಾಡಿದ್ರು, ಬೈಂದೂರಿನಲ್ಲಿ ಮಾಡಲೇ ಇಲ್ಲ ಅವರು ಅಂತೇಳಿ ಮಾತುಗಳು ಕೇಳಿ ಬಂದ ಟೀಕೆಗಳು. ಸರಿ, ಇದೆ ತಪ್ಪೇನಿಲ್ಲ. ಈಗ ಚತುಷ್ಕೋನ ರಸ್ತೆ ಆಗ್ಲಿಕ್ಕೆ ಆದ್ಯತೆ ಕೊಟ್ಟಿದ್ವಿ. ಎಲ್ಲೆಲ್ಲಿ ನಮಗೆ ಎಡಗಡೆಯಿಂದ ಬಲಗಡೆ ಹೋಗ್ಲಿಕ್ಕೆ, ಬಲಗಡೆಯಿಂದ ಶಾಲೆ ಮಕ್ಕಳು ಬರ್ಲಿಕ್ಕೆ, ಈ ರೀತಿ ಅಂತ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ ಸರ್. ಆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ. ಗಡ್ಕರಿ ಜಿ ಹತ್ರ ಮಾತಾಡಿದ್ದೀವಿ, ನಮ್ಮ ಸನ್ಮಾನಿಸಿದ ಕಿಣಿಯವರು ಅವರು ಕೂಡ ದೆಹಲಿಗೆ ಅವರು ಕೂಡ ಬಂದಿದ್ರು, ನಮ್ಮ MLA ಅವರು ಕೂಡ ಬಂದಿದ್ರು ಮೀಟಿಂಗಿಗೆ. ಆ ರೀತಿಯ ಒಂದು 22 ಪಾಯಿಂಟ್ಸ್ಗಳನ್ನ ಚಾಕೌಟ್ ಮಾಡಿ ಅದಕ್ಕೂ ಕೂಡ ಅಪ್ರೂವಲ್ ಕೊಡಿಸಿದ್ದೀನಿ. 100 ರೂಪಾಯಿ ನಾಳೆ ಚುನಾವಣೆ ಆದ್ಮೇಲೆ ಇವೆಲ್ಲದೂ ಕೂಡ ಎಲ್ಲ ಇಶ್ಯೂಸ್ಗಳಿದೆ ಸಾಲ್ವ್ ಮಾಡೋಂತ ಇದು ಶುರುವಾಗುತ್ತೆ. ಈಗ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ವೇಗದ ರೈಲುಗಳು ಬಂದಿದೆ, ಆ ಶಿವಮೊಗ್ಗದಿಂದ ಬಂದಂತ ರೈಲುಗಳನ್ನ ಕೊಲ್ಲೂರಿಗೆ ತಲುಪಿಸ್ಲಿಕ್ಕೆ ಏನಾದ್ರೂ ಯೋಜನೆ ಹಾಕೊಂಡಿದ್ರೆ, ಅಥವಾ ಬೈಂದೂರಿಗೆ ಬಂದಂತ ರೈಲನ್ನ ಕೊಲ್ಲೂರಿಗೆ ಬರತಕ್ಕಂಥ? ಟೆಕ್ನಿಕಲ್ ಆಗಿ ನಮ್ಮ ಕರಾವಳಿ ಇದು ಏನಿದು ಬೆಟ್ಟ ರೂ ಅದಕ್ಕೆ ಇದೇನಂತಾರೆ ರೂಟು, ಇದೇ ಒಂದು ಹೊಸ ಬೇರೆ ನಮ್ಮ ಈ ನಮ್ಮ ರೈಲ್ವೆ ಇದರಲ್ಲಿ ಕೊಂಕಣ್ ರೈಲ್ವೆ ಸಾಕಷ್ಟು ಈಗ ಲಾಸಲ್ಲಿದೆ. ಒಂದು ಇಂಡಿಪೆಂಡೆಂಟ್ ಬೋರ್ಡ್ ಆಗಿದೆ, ಅದಕ್ಕೂ ನಮ್ಮ ರೈಲ್ವೆ ಮಿನಿಸ್ಟ್ರಿಗೂ ಸಾಕಷ್ಟು ಅದರಲ್ಲಿ ವ್ಯತ್ಯಾಸಗಳಿದೆ. ಸೊ ಕೊಂಕಣ್ ರೈಲ್ವೆನೇ ಯಾಕೆ ನಮ್ಮ ಮೇನ್ ರೈಲ್ವೆ ಸ್ಕೀಮ್ ಇದರೊಳಗೆ ಮರ್ಜ್ ಮಾಡಿಕೊಂಡು ಅಭಿವೃದ್ಧಿ ಯಾಕೆ ಮಾಡಬಾರ್ದು ಅನ್ನೋದು ಕೂಡ ಚಿಂತನೆ ನಡೀತಾ ಇದೆ. ಅದಾಯ್ತು ಅಂತ ಈ ರೀತಿಯಾದಂಥ ವಿಚಾರಗಳಿಗೆ ಶಕ್ತಿ ತುಂಬಕ್ಕೆ ಅವಕಾಶ ಇದೆ. 100 ಅಧಿಕಲ್ಲಿ ಗಮನ ಕೊಡ್ತೀನಿ ಸರ್. ಈಗಾಗಲೇ ಮರವಂತೆಯ ಏನು ಕಡಲ ತೀರ ಇದೆ, ಅಲ್ಲಿ ಮೀನುಗಾರಿಕೆ ಬಂದರಿದೆ, ಅದನ್ನ ರಾಘವೇಂದ್ರ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ. ಅಲ್ಲ, ಕಳೆದ ಬಾರಿ ಬಿರುಗಾಳಿ ಬಂದಾಗ ಅಥವಾ ಸಮುದ್ರ ಕೊರತೆ ಉಂಟಾದಾಗ ಗಮನಿಸ್ಲಿಲ್ಲ, ಅಲ್ಲಿ ಜನರಿಗೆ ಪರಿಹಾರವನ್ನ ಕೊಡ್ಲಿಲ್ಲ. ಅದೇ ಗೊಂಗೊಳ್ಳಿಯಲ್ಲಿ ಬೋಟ್ ತರುವಂತಾದಾಗ ಕೂಡಲೇ ಕಾಂಗ್ರೆಸ್ನವರು ಪರಿಹಾರ ಕೊಟ್ಟರು ಅಂತೇಳಿ ಹಿಂದೂ ನಾಯಕರು ಆರೋಪನ ಮಾಡ್ತಾರೆ. ಇದ್ರ ಬಗ್ಗೆ ಒಂದು ಬೋಟ್ ದುರಂತ ಆದಾಗೂ ಕೂಡ ಗೌರವ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಅವ್ರ ಮನೆಗೆ ಹೋಗಿ ಆ ದುರಂತಕ್ಕೆ ಪರಿಹಾರವನ್ನ ನಾನು ನಮ್ಮ ಗುರುರಾಜ್ ಗಂಟೆವಳಿ ಅವರು ನಮ್ಮ ಪ್ರಮುಖರು ನಾವು ಅಲ್ಲಿ ಹೋಗಿ ಮಾಡಿದ್ದು ಕೂಡ ನಿಮಗೆ ನಮ್ಮ ಪ್ರಯತ್ನ. ಒಂದು ಆಡಳಿತ ಪಕ್ಷ ಅವರು, ನಾವು ಒಂದು ವಿರೋಧ ಪಕ್ಷದ ಒಬ್ಬ MP ಆಗಿ ನನ್ನ ಕರ್ತವ್ಯ ಸರ್ಕಾರದ ಗಮನಕ್ಕೆ ತಂದು ಮಾಡಿಸ್ಬೇಕಾದ ಕರ್ತವ್ಯ. ಆ ದಿಕ್ಕಲ್ಲಿ ಗಮನ ತಂದಿರೋದು ಅದು. ಆಮೇಲೆ ಅದು ಕಾಂಗ್ರೆಸ್ಸಿನ ಉಸ್ತುವಾರಿ ಸಚಿವರೇ ಬಂದು ಚೆಕ್ ಕೊಡಲಿ ಅದು ಬೇರೆ, ಆದರೆ ನನ್ನ ಪ್ರಯತ್ನ ಅಂತೂ ಮಾಡಿದ್ದೀನಿ. ಇದು ಒಂದು. ಎರಡನೇದು ಇಲ್ಲಿ ನಮ್ಮ ಮರವ ಗಂಗೊಳ್ಳಿದಲ್ವ, ಗಂಗೊಳ್ಳಿದ್ದು ನಾನು ಈಗಾಗಲೇ 82 ಸ್ಟೇಜ್ಗೆ 82 82 ಕ್ರೋರ್ಸ್ 82 ಕೋಟಿ ರಾಜ್ಯ ಸರ್ಕಾರ ಸ್ಯಾಂಕ್ಷನ್ ಮಾಡಿ ಈಗಾಗಲೇ 2 ಆಯ್ತು ಸರ್. ಇಲ್ಲಿ ಟೆಕ್ನಿಕಲ್ ಆಗಿ ಇದು ಬಫರ್ ಝೋನ್ ವಿಚಾರದಲ್ಲಿ, CRZ ವಿಚಾರದಲ್ಲಿ ಏನು ನಮಗೆ ಪರ್ಮಿಷನ್ ಕೊಡಬೇಕಾಗಿತ್ತು ಅವ್ರು ಕೊಟ್ಟಿಲ್ಲ. ಇದು ಟೆಕ್ನಿಕಲ್ ಆಗಿ ಸಮಸ್ಯೆ ಉಳಿದಿದೆ. ದುಡ್ಡು ನಾನು ಕೊಡಿಸಿದ್ದೀನಿ, 82 ಒಂದು ಬಜೆಟ್ನಲ್ಲಿ ಅಧಿಕೃತವಾಗಿ ಕೇಂದ್ರ ಸರ್ಕಾರ ಕೊಡಬೇಕು ದುಡ್ಡನ್ನು. ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿ ಬಜೆಟ್ನಲ್ಲೇ ಘೋಷಣೆ ಮಾಡಿಸಿದ್ದೀನಿ. ಟೆಂಡರೂ ಆಗಿದೆ ಅಂದರೆ ವರ್ಕ್ ಮಾಡಲಿಕ್ಕೆ ಈ ಒಂದು ಸಮಸ್ಯೆ CRZ ಸಮಸ್ಯೆ ಬಂದಿರೋದ್ರಿಂದ ಟೆಕ್ನಿಕಲ್ ಇದಾಗ ಸಮಸ್ಯೆ ಆಗಿ ಉಳಿದಿದೆ. ಹಾಗಾಗಿ ನನ್ನ ಬಗ್ಗೆ ಆರೋಪ ಮಾಡಂಥದ್ದು ಜನರಿಗೆ ಬಿಟ್ಟಿದ್ದು. ನಾನು ಹೇಳೋದು ನನ್ನ ಪ್ರಯತ್ನ ಫೇಲ್ ಇದಾಗಿದೆಯಾ ಈ ಸರ್ ಈ ವ್ಯವಸ್ಥೆಗಳೆಲ್ಲ ಸ್ವಲ್ಪ ಆಗಿದೆ. ಸೊ ಬರೋದ್ರಿಂದೆಲ್ಲ ಆದ್ಯತೆ ಕೊಟ್ಟು ನಾವು ಮಾಡಿಸ್ತೀವಿ. ಸಾಕಷ್ಟು ಯೋಜನೆಗಳನ್ನ ಕೇಂದ್ರ ಸರ್ಕಾರದ ಮೂಲಕ ಬಗೆಹರಿಸಬಹುದಾಗಿತ್ತು. ಇದು CRZ ಆಗಿರ್ಬೋದು, ಕಸ್ತೂರಿ ರಂಗನ ವರದಿ ಆಗಿರ್ಬೋದು, ಡೀಮ್ಡ್ ಫಾರೆಸ್ಟ್ ಆಗಿರ್ಬೋದು, ಈ ಎಲ್ಲ ಸಮಸ್ಯೆಗಳು ಕಳೆದ 10 20 ಹಾಗೆ ಬಿದ್ದಕೊಂಡಿದೆ ಅಲ್ಲ, ಯಾಕೆ ಅದನ್ನ ಸಮಸ್ಯೆನ ಬಗೆಹರಿಸ? ಈ ಕಸ್ತೂರಿ ರಂಗನ ಈ ಎಲ್ಲ ವಿಚಾರಗಳು ಕೂಡ, ಡೀಮ್ ಫಾರೆಸ್ಟ್ ಎಲ್ಲ ವಿಚಾರಗಳು ಕೂಡ ಕೇವಲ ನಮಗೊಬ್ಬರಿಗೆಲ್ಲ, ಇಡೀ ದೇಶದಲ್ಲಿ ಈ ಸಮಸ್ಯೆಗಳನ್ನ ನಾವೆಲ್ಲರೂ ಕೂಡ ಎದುರಿಸ್ತಾ ಇದ್ದೀವಿ. ಗ್ರೀನ್ ಟ್ರಿಮಿನಲ್ ಅಂತ ಇದೆ, ಸುಪ್ರೀಂ ಕೋರ್ಟ್ ಇದೆ, ಪರಿಸರ ವಿಚಾರದಲ್ಲಿ ಎಲ್ಲ ಈ ತರ ಸೂಕ್ಷ್ಮ ವಿಚಾರಗಳನ್ನ ತುಂಬಾ ಸೂಕ್ಷ್ಮವಾಗಿ ಎಲ್ಲ ಪರಿಶೀಲನೆ ಆಗಿ ಅಲ್ಲಿ ಪೆಂಡಿಂಗ್ ಇರುವಂತ ವಿಚಾರಗಳು ಸರ್. ಹಾಗಾಗಿ ಈ ವರ್ಷ ನಾನು ಇನ್ಫ್ರಾಸ್ಟ್ರಕ್ಚರ್ ಆದ್ಯತೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ಈ ರೀತಿ ಅಂತ ತಾವು ಹೇಳಿದಾಗೆ ತನ್ನ ಜನಜೀವನ ಅವರ ಜೀವನ ಮಟ್ಟವನ್ನ
ಇನ್ನು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಲಿಕ್ಕೆ, ಈ ರೀತಿಯಂತ ಅರಣ್ಯ ಈ ತರ ಇಶ್ಯೂಸ್ಗಳು ಬರದ ರೀತಿಯಲ್ಲಿ ಅವರಿಗೆ ನೆಮ್ಮದಿಯಂತ ಜೀವನ ನಡೆಸಕ್ ಏನ್ ಬೇಕು, ಈ ಫಾರೆಸ್ಟ್ ರಿಲೇಟೆಡ್ ಇಶ್ಯೂಸ್ಗಳನ್ನ ಡಿಮ್ ಫಾರೆಸ್ಟ್ ಇರ್ಬೋದು ಇತರ ವಿಚಾರಗಳಿರ್ಬೋದು ನಾವು ಬಗೆಹರಿಸುವಂತ ಪ್ರಯತ್ನ ಮಾಡ್ತೀವಿ ಸರ್. ಬೈಂದೂರು ಪಟ್ಟಣ ಪಂಚಾಯತ್ ಸಾಕಷ್ಟು ಹಳ್ಳಿಗಳಿಂದ ಕೂಡಿದೆ, ಅದನ್ನ ರದ್ದು ಮಾಡ್ಬೇಕನ್ನತಕ್ಕಂತ ಕೂಗು ಕೇಳಿ ಬರ್ತಾ ಇದೆ. ರಾಘವೇಂದ್ರ ಅವರು ಈ ಬಗ್ಗೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ? ಆಗ್ಲಿ, ಚುನಾವಣೆ ಆದ್ಮೇಲೆ ಕೂತ್ಕೊಂತೀನಿ, ಜನರ ಜೊತೆಗೆ ಚರ್ಚೆ ಮಾಡೋಣ, ಪ್ಲಸ್ ಏನು ಮೈನಸ್ ಏನು ತಿಳಿಸುವಂತ ಪ್ರಯತ್ನ ಅವ್ರು ಮಾಡ್ತೀನಿ ನಾನು. ಅದ ಮೇಲೆ ಸಮಾಧಾನ ಆಗ್ಲಿ ಅಂದ್ರೆ ಸರ್ಕಾರದ ಗಮನಕ್ಕೆ ಜನ ಏನ್ ಹೇಳ್ತಾರೆ ಅದಕ್ಕೆ ತೀರ್ಮಾನಕ್ಕೆ ನಾನು ಕೂಡ ಬದ್ಧನಾಗಿದ್ದೆ ಸರ್. ಬೈಂದೂರು ಕ್ಷೇತ್ರ ರಾಘವೇಂದ್ರ ಅವರೇ ಕಳೆದ ಬಾರಿ 73,612 ಮತಗಳನ್ನ ಲೀಡ್ ಕೊಟ್ಟಿದೆ, ಈ ಬಾರಿ ಅದೇ ಲೀಡ್ ಅನ್ನ ನೀವು ನಿರೀಕ್ಷೆ ಮಾಡ್ತೀರಾ? ನಮ್ಮ ಶಿವಮೊಗ್ಗ ಕ್ಷೇತ್ರ ನಮ್ಮ ಬೈಂದೂರು ಕ್ಷೇತ್ರದ ಮತದಾರ ಬಂಧುಗಳ ಹೃದಯ ವೈಶಾಲ್ಯತೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಹಾಗಾಗಿ ಅವರು ಎಷ್ಟು ಪ್ರೀತಿ ಎಷ್ಟು ಅವರು ಹೃದಯ ವೈಶಾಲ್ಯತೆಯಿಂದ ಆಶೋಧನೆ ಮಾಡ್ತಾರೆ ಅಷ್ಟು ಅಂತದಲ್ಲಿ ನಿಮ್ಮ ರಾಘಣ್ಣ ಬಿಜೆಪಿ ಮೋದಿಜೋ ಗೆದ್ದಬರಕ್ಕೆ ಅವಕಾಶ. ರಾಮಾನುಗ್ರಹ ಈಶ್ವರಪ್ಪನವ್ರಿಗೆ ಇದೆ ಅಂತ ಹೇಳ್ತಾರೆ, ರಾಮಾನುಗ್ರಹ ನಿಮಗ್ ಜಾಸ್ತಿ ಇದೆಯಾ, ಅವ್ರಿಗೆ ಜಾಸ್ತಿ ಇದೆಯಾ, ಕಾಂಗ್ರೆಸ್ನವ್ರಿಗೆ ಜಾಸ್ತಿ ಇದೆ? ಈಗ ಭಾಜಪ ಬಿಜೆಪಿ ಅಂದ್ರೆ ಹಿಂದುತ್ವ, ಹಿಂದುತ್ವ ಅಂದ್ರೆ ಮೋದಿಜಿಯವರು. ಭವ್ಯ ಶ್ರೀರಾಮ ಮಂದಿರ, ಶ್ರೀರಾಮನ ಪಟ್ಟಾಧಿಕಾರ ಮರು ಪಟ್ಟಾಧಿಕಾರ ಅಯೋಧ್ಯೆಯಲ್ಲಿ ಈಗಾಗಲೇ ಆಗಿದೆ. ಹಾಗಾಗಿ ಮತ್ತೊಮ್ಮೆ ಮೋದಿಜಿಯವರು ರಾಮನಿಗೆ ಪಟ್ಟಾಧಿಕಾರ ಮಾಡಿದಂತ ಮೋದಿಜಿಯವ್ರನ್ನ ಮತ್ತೊಮ್ಮೆ ಪಟ್ಟಾಧಿಕಾರ ಮಾಡ್ಬೇಕು ಅಂತೇಳಿ ಇಡೀ ದೇಶದ ಜನ ಹೊರಟಾಗ ಇಲ್ಲಿ ಎಲ್ಲರೂ ಮೋದಿ ಫೋಟೋ ಹಾಕೊಂಡು ಮಾಡ್ಲಿಕ್ಕೆ ಆಗಲ್ಲ. ಮತ್ತು ಡೆಮೋಕ್ರೆಸಿಯಲ್ಲಿ ನಿಮ್ ರಾಘಣ್ಣ ಅದಕ್ಕೊಂದು ಬಿಜೆಪಿ ಅಭ್ಯರ್ಥಿ, ಹಾಗಾಗಿ ಆ ರಾಮನ ಆಶ್ರವದನ್ನು ಕೂಡ ನನಗಿದೆ. ಆ ರಾಮನ ಆಶ್ರಯದಿಂದ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗೋದು ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ, ನಿಮ್ಮ ರಾಘಣ್ಣನ ಕೂಡ ಆ ರಾಮ ಕೈ ಹಿಡಿದು ಮೋದಿಜಿಯವರ ಪಾದಕ್ಕೆ ವಿಧಾನಸಭೆ ನಮ್ಮ ಲೋಕಸಭೆಗೆ ಕಳಿಸ್ಕೊಳ್ಳೋದು ಕೂಡ ನಮ್ಮ ಕ್ಷೇತ್ರದ ಜನ ಕೂಡ ಅಷ್ಟೇ ಶತಸಿದ್ಧ. ಹಾಗಾಗಿ 100 ಈ ಬಾರಿ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಮತದಾರರು ಬಿಜೆಪಿಗೆ ಮೋದಿಜಿಯವರಿಗೆ ಕೊಡುಗೆ ಕೊಡ್ತಾರೆ ಸರ್. ಕಾಂಗ್ರೆಸ್ನಿಗೆ ಇತ್ತೀಚೆಗೆ ಒಂದು ಚೊಂಬು ಜಾಹೀರಾತನ್ನ ಪ್ರಕಟಿಸಿ ಸಾಕಷ್ಟು ಚರ್ಚೆಗೆ ಒಳಗಾಗ್ತಾ ಇದೆ, ಈ ಚೊಂಬು ಜಾಹೀರಾತಿನ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ಈಗಾಗಲೇ ಆ ಚೊಂಬಿನ ಜಾಹೀರಾತು ಮುಖಾಂತರನೇ ಏನ್ ಇವತ್ತು ಕೊಟ್ಟಿದ್ದಾರೆ, ಈಗಾಗಲೇ ಜನ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಆಗ್ಬಿಟ್ಟಿದೆ. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ 2/3 ಮೆಜಾರಿಟಿ ಇದ್ದಂತ ಕಾಂಗ್ರೆಸ್ ಪಕ್ಷ ಇವತ್ತು ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಇಲ್ಲ. ಇವತ್ತು ದೇಶದಲ್ಲಿ ಎಲ್ಲೋ ಒಂದೋ ಎರಡು ಕಡೆ ಕಾಂಗ್ರೆಸ್ ಉಳಿದಿದೆ. ಈಗಾಗಲೇ ಮತದಾರರು ಆ ಒಂದು ಬಡತನವನ್ನ ಪ್ರೀತಿ ಮಾಡ್ಕೊಂತ ಬಂದ್ರು, ಬಡವರನ್ನ ಪ್ರೀತಿ ಮಾಡುವಂತ ಕೆಲಸ ಮಾಡಲಿಲ್ಲ. ಎಲ್ಲರಿಗೂ ಬಡತನ ಇರುತ್ತೋ, ನಾವು ಹೇಳಿ ಜಾಗದ ಹೆಬ್ಬೆಟ್ಟು ಹೊಸ್ಕೊಂಡು ರಾಜಕಾರಣ ಮಾಡ್ಬೋದು ಅಂತ ನಾವು ನಡ್ಕೊಂತ ಬಂದ್ರು. ಹಾಗಾಗಿ ಈಗಾಗಲೇ ಆ ಜನರಿಗೆ ಚೊಂಬು ಕೊಟ್ಟಾಗಿದೆ. ಹಾಗಾಗಿ ಇವತ್ತು ಆ ಚೊಂಬನ್ನ ಮೋದಿಜಿಯವರು ನೇತೃತ್ವನ ವಹಿಸ್ಕೊಂಡಾಗ ಈ ದೇಶಕ್ಕೆ ಚೊಂಬನೆ ಕೊಟ್ಟಿದ್ರು ಇವರು. ಈಗ ಅದನ್ನ ಅಕ್ಷಯ ಪಾತ್ರೆಯಾಗಿ ಅದನ್ನ ಪರಿವರ್ತನೆ ಮಾಡುವಂತ ಕೆಲಸ ಮೋದಿಜಿಯವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಹೇಳ್ದೆ ನಾನು ಒಬ್ಬ ವಿರೋಧ ಪಕ್ಷದ ಕೊನೆಯ ಅಸ್ತ ಅಪಪ್ರಚಾರ, ಅದು ಏನು ಉಳಿದಿಲ್ಲ ಅವರಿಗೆ. ಹಾಗಾಗಿ ಈ ಸ್ಥಿತಿ ಹಿಡಿದು ಬಹಳ ಪ್ರಮುಖವಾದಂತ ಪ್ರಶ್ನೆ, ಬೈಂದೂರು ಕ್ಷೇತ್ರದಲ್ಲಿ ಒಂದು ಉದ್ಯೋಗ ಕಲ್ಪಿಸ್ತಕ್ಕಂತ ಒಂದೇ ಒಂದು ಯೋಜನೆಗಳು ಇಲ್ಲ. ಇಲ್ಲಿನ ಯುವಕರು ಬೇರೆ ಬೇರೆ ಕಡೆ ಉದ್ಯೋಗಕ್ಕಾಗಿ ಹೋಗ್ಬೇಕು, ಕನಿಷ್ಠ ಪ್ರವಾಸೋದ್ಯಮವನ್ನು ಕೂಡ ಬೆಳವಣಿಗೆಯನ್ನ ಕಾಣಲಿಲ್ಲ. ಇಲ್ಲಿ ನಾವು ಬೀಚ್ ಗಳನ್ನ ನೋಡಬಹುದು, ಬೀಚ್ ಗಳ ಅಭಿವೃದ್ಧಿ ಆಗ್ಲಿಲ್ಲ, ಕನಿಷ್ಠ ಒಂದು ವಾಹನ ನಿಲುಗಡೆಗೂ ಒಂದು ವ್ಯವಸ್ಥೆಗಳಿಲ್ಲ. ನಾವು ಮರವಂತೆಯಿಂದ ಬೈಂದೂರು ತನಕ ಕೂಡ ನೋಡಬಹುದು, ಯಾವ ಕಲ್ಪನೆಯನ್ನ ಇಟ್ಕೊಂಡಿದ್ದೆ ಪ್ರವಾಸೋದ್ಯಮದ? ನಾನು ಈ ಕೊಲ್ಲೂರು ಕಾರಿಡಾರ್ ಅಂತ ಏನ್ ಹೇಳಿದಿರಲ್ಲ, ಇದರ ಅಂಡರ್ ನಲ್ಲಿ ಇದೆಲ್ಲದೂ ಕೂಡ ಬರುತ್ತೆ ಸರ್. ನಮ್ಮ ಬೀಚ್ ಸೈಡ್ ಅಲ್ಲಿ ಪ್ರವಾಸೋದ್ಯಮಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಗೆ ಏನೇನ್ ಬೇಕು ಎಲ್ಲದಕ್ಕೂ ನಾನು ಮಾಡ್ತೀನಿ. ನನ್ನ ಆಸೆ ಇದೆ ಬರೋದ್ರಲ್ಲಿ ಇಲ್ಲಿ ಜೀವನ ಮಟ್ಟವನ್ನ, ಜನರ ಜೀವನ ಮಟ್ಟವನ್ನ ಇನ್ನು ಹೆಚ್ಚಲಿಕ್ಕೆ ಏನೇನ್ ಗೌರವಪೂರ್ವ ಕಾರ್ಯಕ್ರಮ ತರಬೇಕು ಅದು ನನ್ನ ಮೊದಲನೇ ಆದ್ಯತೆ ಸರ್ ಬರೋದ್ರಲ್ಲಿ. ಕೊನೆಯದಾಗಿ ಒಟ್ಟು ಬೈಂದೂರು ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಕೊನೆಯದಾಗಿ ನೀವು ಮತದಾರರಿಗೆ ಏನ್ ಹೇಳ್ತೀರಿ? ನೋಡೋಣ, ನಾನು ಕೆಲವು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ಇಲ್ಲಿ ತರಲಿಕ್ಕೆ ಏನ್ ಮಾಡ್ಬೋದು, ಪ್ರವಾಸೋದ್ಯಮಕ್ಕೆ ಆದ್ಯತೆ ಕೊಡ್ಲಿಕ್ಕೆ. ಇವತ್ತು ನಮ್ಮ ಮಕ್ಕಳು IT ಸೆಕ್ಟರ್ ನಲ್ಲಿ ಇಲ್ಲಿ ತಂದೆ ತಾಯಿನ ಬಿಟ್ಟು 2-tier ಸಿಟಿ ಮೆಟ್ರೋ ಸಿಟೀಸ್ ಗಳಲ್ಲಿ ಇವತ್ತು ವರ್ಕ್ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲೇ ಯಾವ್ದಾದ್ರು ಒಂದು ಕೇಂದ್ರ ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ಬೋದಾ? ಇದ್ರ ಮುಖಾಂತರ ಇವತ್ತು ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಯುವಶಕ್ತಿಗೆ ಏನೇನ್ ಪ್ರಯತ್ನವನ್ನು ಮಾಡ್ಬೇಕು, ಕಾಯ ವಚ ಮನಸ್ಸಿನಿಂದ ಮೋದಿಜಿಯವರ ಸಹಕಾರದಿಂದ 100 ನಾವೆಲ್ಲದಕ್ಕೂ ಕೂಡ ತರುವಂತ ಪ್ರಯತ್ನ ಮಾಡಿ ಬೈಂದೂರಿಗೆ ಒಂದು ವಿಶೇಷವಾದಂತ ಒಂದು ಕಳೆಯನ್ನ ತರ್ಲಿಕ್ಕೆ ಈಗೇನು ಕೊಲ್ಲೂರು ತಾಯಿಯ ಮುಖಾಂತರ ಬಂದಿದೆ ಅದಕ್ಕೆ ಅಳ್ಳಿ ಸೇವೆ ಮಾಡುವಂತ ಪ್ರಯತ್ನ 100 ನಾನು ಮಾಡ್ತೀನಿ. ಇಷ್ಟೊತ್ತು ಅಭಿಮುಖದಲ್ಲಿ ಮಾತನಾಡಿದಂತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನ ಅರ್ಪಿಸುತ್ತೇನೆ. ನಮಸ್ಕಾರ, ತಮಗೂ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ಟಂತ ತಮಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ.